ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕೆ ಪಿ ಎಸ್ ಸಿ ಸಿವಿಲ್ ಸ್ಕೂಲ್ ಆ್ಯಪ್ ಇದೆ, ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. RWS AEJE ಮತ್ತು ಕಡ್ಡಾಯ ಕನ್ನಡ ಕ್ಲಾಸಸ್ನ ಮಾಡ್ತಾ ಇದ್ದೇವೆ, ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಬಹುದು. ಸೊ ಇನ್ನು 2 to 3 months ಇದೆ ಎಕ್ಸಾಮ್ಗೆ, ಇವತ್ತಿಂದನಾದರೂ ಪ್ರಿಪ್ರೇಷನ್ನ ನೀವು ಪ್ರಾಪರ್ ವೇದಲ್ಲಿ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ಏನಂದರೆ PWD ಅಂದರೆ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್, ಇದರಲ್ಲಿ AE ಇಂಟರ್ವ್ಯೂ ಪ್ರಿಪ್ರೇಷನ್ ಮೆಥಡ್ನ ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ನಮ್ಮ ಚಾನಲ್ ಫಾಲೋ ಮಾಡ್ತಾ ಇರುವ ತುಂಬ ವಿದ್ಯಾರ್ಥಿಗಳು ಕೂಡ 1:3 ಸೆಲೆಕ್ಟ್ ಆಗಿದ್ದಾರೆ, ಅವರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಸೊ ನಾನಿವತ್ತು ನಿಮಗೆ ಡೀಟೇಲ್ ಆಗಿ ಹೇಗೆ ಇಂಟರ್ವ್ಯೂಸ್ಗೆ ಪ್ರಿಪೇರ್ ಆಗಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಾವೇನು ಸ್ಟೆಪ್ಸ್ನ ಹೇಳ್ತೇವೆ ಅದನ್ನು ಹಾಗೆ ಫಾಲೋ ಮಾಡಿ, ಸೊ ದಟ್ ನಿಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗ್ತದೆ. ಓಕೆ, ಸೊ ಯಾರು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿಲ್ಲ ಅವರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ RWS AEEಗೆ ಇಂಟರ್ವ್ಯೂ ಇದೆ, AEಗೆ ಇಂಟರ್ವ್ಯೂ ಇಲ್ಲ, ಬಟ್ AEEಗೆ ಇಂಟರ್ವ್ಯೂ ಇದೆ. ಸೊ ದಟ್ ನಿಮ್ಮ ಡೆಸ್ಟಿನೇಷನ್ ಪ್ರಾಬಬ್ಲಿ RWS AEE ಆಗಿರಬಹುದು. ಹಾಗಾಗಿ ಯಾರು ಸೆಲೆಕ್ಟ್ ಆಗಿಲ್ಲ ಅವರು ಕೂಡ ಅಂತ ವಿಡಿಯೋನ ಕೊನೆವರೆಗೂ ನೋಡಿ, ಒಳ್ಳೆ ಇನ್ಫಾರ್ಮೇಷನ್ ಇದೆ, ತಿಳ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು. ಸೊ ನಾವು WRD ಇಂಟರ್ವ್ಯೂ ಇದ್ದಾಗಲೂ ಕೂಡ ಕೆಲವೊಂದು ವಿಡಿಯೋನ ಮಾಡಿ ಅಪ್ಡೇಟ್ ಮಾಡಿದ್ವಿ, ಅದು ಮತ್ತು ಇವತ್ತು ಮಾಡ್ತಾ ಇರೋದೆಲ್ಲ ಸೇರಿಸಿ ಒಂದು ಪ್ಲೇಲಿಸ್ಟ್ ಮಾಡಿ ನಿಮಗೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಟಾರ್ಗೆಟ್ RDPR ಆ್ಯಂಡ್ RWS, ಅದರಲ್ಲಿ ನಾವು ಈವ್ನಿಂಗ್ ಪೋಸ್ಟ್ ಮಾಡ್ತಾ ಇದ್ದೇವೆ. ಸೊ ದಟ್ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗಳು, ಇಂಟರ್ವ್ಯೂ ರಿಲೇಟೆಡ್ ಕ್ವಶನ್ಸ್ಗಳು ಹೇಗೆ ಬರಬಹುದು ಎಲ್ಲವನ್ನು ನೀವು ಅದರಲ್ಲಿ ತಿಳ್ಕೊಳ್ಬಹುದು. ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ ಟಾರ್ಗೆಟ್ RDPR ಬಾರ್ RWS. ಓಕೆ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದು. ಸೊ ಇವತ್ತಿನ ಕ್ಲಾಸ್ ಪ್ರಿಪ್ರೇಷನ್ ಮೆಥಡ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್, ವಾಟ್ ಈಸ್ ಮೀನ್ ಬೈ ಇಂಟರ್ವ್ಯೂ? ಇಂಟರ್ವ್ಯೂ ಈಸ್ ನಥಿಂಗ್ ಬಟ್ ವಿ ಕಾಲ್ ಇಟ್ ಆಸ್ ಪರ್ಸ್ನಾಲಿಟಿ ಟೆಸ್ಟ್. ಇಂಟರ್ವ್ಯೂ ಅಂದರೆ ನಿಮ್ಮ ವ್ಯಕ್ತಿತ್ವನ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಇಟ್ಸ್ ನಾಟ್ ಅಬೌಟ್ ನೀವು ಎಷ್ಟು ಆನ್ಸರ್ ಮಾಡ್ತೀರಾ ಅಥವಾ ಎಷ್ಟು ಆನ್ಸರ್ ಮಾಡಲ್ಲ ಅಂತಲ್ಲ, ನೀವು ಹೇಗೆ ಆನ್ಸರ್ ಮಾಡ್ತೀರಾ ಮತ್ತು ನಿಮ್ಮ ಏನಿದೆ, ನಿಮ್ಮ ಪ್ರತಿಭೆಗಳು ಏನಿದೆ, ಅವೆಲ್ಲ ಎಲ್ಲದರ ಮೇಲೂ ಕೂಡ ಏನಿದೆ ಮಾರ್ಕ್ಸ್ಗಳು ಡಿಪೆಂಡ್ಸ್ ಆಗ್ತವೆ. ಓಕೆ, ಸೊ ಸೆಕೆಂಡ್ ಪಾಯಿಂಟ್ ಏನು, PWD ಐವತ್ತು ಅಂಕಗಳ ಇಂಟರ್ವ್ಯೂ ಇರ್ತದೆ. ಸೊ ಈ ಅಂಕಗಳ ಜೊತೆಗೆ ನಿಮ್ಮ 400 ಮಾರ್ಕ್ಸ್ಗೆ ಎಷ್ಟು ತೆಗೆದುಕೊಂಡಿದ್ದೀರಾ ಅದರ ಮೇಲೆ ನಿಮ್ಮ ರಿಸಲ್ಟ್ಗಳು ಬರ್ತದೆ. ಓಕೆ, ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನಿದೆ, ಕೆಲವೊಂದು ವಿದ್ಯಾರ್ಥಿಗಳದ್ದು ತುಂಬ ಕಡಿಮೆ ಸ್ಕೋರಲ್ಲೂ ಕೂಡ 1:3 ಬಂದಿದೆ. ಸೊ ಅವ್ರು ಏನು ಕೇಳ್ತಾ ಇದ್ದಾರೆ, ನಾವು ಪ್ರಿಪ್ರೇಷನ್ ಮಾಡಬೇಕಾ ಇಂಟರ್ವ್ಯೂಗೆ, ಇಲ್ಲದಿದ್ದರೆ RWS ಪ್ರಿಪ್ರೇಷನ್ ಮಾಡಬೇಕಾ ಅಂತ. ಸೊ ನಾನು ನಿಮ್ಗೆ ಹೇಳೋದು, ಎರಡನ್ನೂ ಕೂಡ ಪ್ರಿಪ್ರೇಷನ್ನ ಮಾಡಿ. ಬಿಕಾಸ್ ನೋಡಿ, MNP JEE 4-5 ವರ್ಷದ ನಂತರ ಒಂದು ಅಡಿಷ್ನಲ್ ಲಿಸ್ಟ್ ಬಂದಿದೆ, ನಿಯರ್ಲಿ 50-60 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಯಾವ ಟೈಮಲ್ಲಿ ಏನಾಗ್ತಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಷ್ಟೇ ಕಡಿಮೆ ಮಾರ್ಕ್ಸ್ ತೊಗೊಂಡ್ರೂ ಕೂಡ ಪ್ರಿಪ್ರೇಷನ್ನ ಮಾಡಿ, ಯಾವುದಕ್ಕೆ, PWD AE ಇಂಟರ್ವ್ಯೂಗೆ. ಅದೇ ರೀತಿ RWS AEಗೂ ಕೂಡ ಪ್ರಿಪ್ರೇಷನ್ನ ಮಾಡಿ. ನಿಮಗೆ ಕತೆ ಗೊತ್ತಿರ್ಬೋದು, ಮೊಲ ಮತ್ತು ಆಮೆ ಇದು. ಸೊ ಆಮೆ ಎಷ್ಟೇ ನಿಧಾನವಾಗಿ ನಡೀತಾ ಹೋದರೂ ಕೂಡ ನೋಡಿ, ಅದಕ್ಕೆ ಹೇಗೆ ಸಕ್ಸಸ್ ಸಿಗ್ತದೆ. ಹಾಗೆ ಸಕ್ಸಸ್ ಜಾಸ್ತಿ ಅಂಕ ಕಡಿಮೆ ಅಂತ ಅಂಕ ಅಂತ ಅಲ್ಲ, ನೀವು ಇಂಟರ್ವ್ಯೂಗೆ ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ರೆ. ಸೊ ಎಲ್ಲರೂ ಕೂಡ ಅದೇ ಒಂದೇ ರೇಂಜಲ್ಲಿ ಇದ್ದಾರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಕಡಿಮೆ ಇದೆ ಜಾಸ್ತಿ ಇದೆ ಅದೆಲ್ಲ ಏನೂ ಟೆನ್ಷನ್ ತೊಗೊಬೇಡಿ. ನಿಮ್ಮ ಕೆಲಸ ಆಯಿತು, ನೀವಾಯಿತು, ಪ್ರಿಪ್ರೇಷನ್ ಮಾಡ್ತಾ ಇರಿ, 100% ನಿಮಗೆ ಸಕ್ಸಸ್ ಸಿಕ್ಕೇ ಸಿಗ್ತದೆ. ಓಕೆ, ಸೊ ಈಗ 3 ಇಂಪಾರ್ಟೆಂಟ್ ಪಾಯಿಂಟ್ನ ತಿಳ್ಕೊಂಡ್ವಿ. ಈಗ ನೆಕ್ಸ್ಟು, ಇಂಟರ್ವ್ಯೂನ ನೋಡಿ 3 ಸ್ಟೆಪ್ಸಲ್ಲಿ ಡಿವೈಡ್ ಮಾಡ್ತಾರೆ ಬೇಸಿಕಲಿ. 1, ಅಬೌಟ್ ಯುವರ್ ಸೆಲ್ಫ್. ಓಕೆ, ನಿಮ್ಮ ಬಗ್ಗೆ, ಅಬೌಟ್ ಯುವರ್ ಸೆಲ್ಫ್, ನಿಮ್ಮ ಬಗ್ಗೆ ಅಲ್ಲಿ ಕೇಳುವಂತಹ ಪ್ರಶ್ನೆಗಳು. ಸೆಕೆಂಡ್ ಬರೋದು ನೋಡಿ, ಅಬೌಟ್ ಡಿಪಾರ್ಟ್ಮೆಂಟ್. ಓಕೆ, ಯಾವ ಡಿಪಾರ್ಟ್ಮೆಂಟ್, ಈಗ ಎಕ್ಸಾಮ್ ನಡೀತಾ ಇರೋದು PWD ಡಿಪಾರ್ಟ್ಮೆಂಟ್, PWD ಡಿಪಾರ್ಟ್ಮೆಂಟ್ ಕುರಿತು ಬರುವಂತಹ ಪ್ರಶ್ನೆಗಳು. ಮತ್ತು ಕೊನೆಯದಾಗಿ ಯುವರ್ ಟೆಕ್ನಿಕಲ್ ನಾಲೆಜ್. ಓಕೆ, ಈ 3 ಯಾವುದೇ ಇಂಟರ್ವ್ಯೂದಲ್ಲಾದರೂ ಟೆಸ್ಟ್ ಮಾಡೋದು ಕರ್ನಾಟಕದಲ್ಲಿ KPSC ನಡೆಸುವ ಇಂಟರ್ವ್ಯೂಗಳಲ್ಲಿ, ಸಿವಿಲ್ ಇಂಜಿನಿಯರಿಂಗಲ್ಲಿ. ಓಕೆ, ಸೊ ಇದರಲ್ಲಿ ನಾವು ಒಂದೊಂದೇ ಪಾಯಿಂಟ್ನ ನೋಡ್ತಾ ಹೋಗೋಣ. ಫಸ್ಟ್, ಅಬೌಟ್ ಯುವರ್ ಸೆಲ್ಫ್. ಅಬೌಟ್ ಯುವರ್ ಸೆಲ್ಫ್ ಅಂದರೆ ಮೈ ನೇಮ್ ಇಸ್ ದಿಸ್ ಅಥವಾ ನಮ್ಮ ಶಾಲೆ ಇದು, ನಮ್ಮ ಊರು ಇದು, ಅದಲ್ಲ. ಅಬೌಟ್ ಯುವರ್ ಸೆಲ್ಫ್ ಅಂದರೆ ಅದು ಇಂಟ್ರಡಕ್ಷನ್ ಆಯಿತು. ಅವ್ರು ನಿಮ್ಗೆ ಕೇಳೋದು ರಿಲೇಟೆಡ್ ಟು, ಈಗ ಫಾರ್ ಎಕ್ಸಾಂಪಲ್, ನಿಮ್ಮ ಊರ ಸುತ್ತಲೂ ಯಾವುದು ಪ್ರಸಿದ್ಧವಾದ ಪ್ರೇಕ್ಷಣೀಯ ಸ್ಥಳಗಳಿವೆ, ಅಥವಾ ನಿಮ್ಮ MP ಯಾರಿದ್ದಾರೆ, ನಿಮ್ಮ MLA ಅವರು ಯಾರಿದ್ದಾರೆ, ಅಥವಾ ನಿಮ್ಮ ಊರಿನಲ್ಲಿ ಯಾವುದಾದ್ರು ಜಲಾಶಯಗಳಿದ್ರೆ ಅದರ ಕುರಿತು ಕೇಳಬಹುದು, ನಿಮ್ಮ ಊರಿನಲ್ಲಿ ಯಾವುದಾದ್ರು ನ್ಯಾಷನಲ್ ಹೈವೇಸ್ಗಳು ಹಾದೋಗಿದ್ರೆ ಅದರ ಬಗ್ಗೆ ಕೇಳಬಹುದು. ನಿಮ್ಮ ಊರು ಇನ್ ದ ಸೆನ್ಸ್ ಜಸ್ಟ್ ನಿಮ್ಮ ಊರಲ್ಲ, ಇದು ಕಂಪ್ಲೀಟ್ ನಿಮ್ಮ ಒಂದು ಜಿಲ್ಲೆ ರಿಲೇಟೆಡ್ ಕ್ವಶನ್ಸ್ಗಳು ಇರ್ತದೆ. ಓಕೆ, ಕಂಪ್ಲೀಟ್ ನಿಮ್ಮ ಜಿಲ್ಲೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ, ನೀವು ಮೈಸೂರು ಜಿಲ್ಲೆಯವರಾಗಿದ್ರೆ ಕಂಪ್ಲೀಟ್ ಮೈಸೂರು ಜಿಲ್ಲೆಯ ಬಗ್ಗೆ ತಿಳ್ಕೊಂಡು ಹೋಗಿರಬೇಕು. ಇಟ್ಸ್ ನಾಟ್ ಅಬೌಟ್ ಜಸ್ಟ್ ನಿಮ್ಮ ಊರ ಬಗ್ಗೆ ಅಲ್ಲ. ಈಗ
ಏನೇನಿದೆ, ಪ್ರೇಕ್ಷಣೀಯ ಸ್ಥಳಗಳು ಯಾವುದಿದೆ, ಯಾವುದಾದ್ರು ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳಿವೆಯಾ, ಅಥವಾ ಯಾವುದಾದ್ರು ಗಣಿ ಇದೆಯಾ, ಅಥವಾ ಲೈಕ್ ಗಣಿ ಅಂದರೆ ನಿಮಗೆ ಲೈಕ್ ಈಗ ಕಬ್ಬಿಣದ ಗಣಿಗಾರಿಕೆಗಳು ಅಥವಾ ರಾಯಚೂರಿನ ಹಟ್ಟಿಯಲ್ಲಿ ಗೋಲ್ಡ್ ಮೈನ್ ಇದೆ ಅಲ್ವಾ, ಆ ಥರದ್ದು ಏನಾದರೂ ಇದೆ. ಸೊ ಕಂಪ್ಲೀಟ್ ಆಗಿ ನಿಮ್ಮ ಜಿಲ್ಲೆ ಬಗ್ಗೆ 100% ಮಾಹಿತಿ ಇರಬೇಕು, ಅದೇ ರೀತಿ ಕರ್ನಾಟಕದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡು ಹೋಗಬೇಕು. ಓಕೆ, ಸೊ ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು ತಿಳ್ಕೊಂಡು ಹೋಗಬೇಕಾಗ್ತದೆ ಅಂದರೆ ಅಬೌಟ್ ಡಿಪಾರ್ಟ್ಮೆಂಟ್. ಓಕೆ, ಅಬೌಟ್ ಡಿಪಾರ್ಟ್ಮೆಂಟ್ ಏನು ತಿಳ್ಕೊಂಡು ಹೋಗಬೇಕಾಗ್ತದೆ ನೋಡಿ, PWD ಮತ್ತು WRD ಎರಡನ್ನು ತಿಳ್ಕೊಂಡು ಹೋಗಿ. ಬಿಕಾಸ್ WRDಯಲ್ಲಿ ಯಾರು ಇಂಟರ್ವ್ಯೂ ಮಾಡಿದ್ದಾರೆ ಅವರೇ ಮ್ಯಾಕ್ಸಿಮಮ್ ಆಗಿ PWDಗೂ ಇಂಟರ್ವ್ಯೂ ಮಾಡೋದ್ರಿಂದ, ಸೊ ನೀವು ಏನು ಮಾಡಿ, PWD ಮತ್ತು WRD ಎರಡು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ತಿಳ್ಕೊಂಡು ಹೋಗಿ. ಸೊ ಇದನ್ನು ಹೇಗೆ ತಿಳ್ಕೊಳ್ಬೇಕು ಅಂತ ಫಸ್ಟ್ ನೋಡೋಣ. ನೋಡಿ, PWD ಡಿಪಾರ್ಟ್ಮೆಂಟ್ ಏನಿದೆ ಇಲ್ಲಿ, ನೀವು PWD ಅವ್ರದ್ದು KPWD ಅಂತ ನೀವು ಸರ್ಚ್ ಮಾಡಿದರೆ ಗೂಗಲಲ್ಲಿ, ಓಕೆ, ಕರ್ನಾಟಕ ಸರ್ಕಾರದ್ದು KPWD ವೆಬ್ಸೈಟ್ ಓಪನ್ ಆಗ್ತದೆ. ಓಕೆ, ಅದೇ ರೀತಿ WRDಗೂ ಕೂಡ. ಸೊ ಈ ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ಅವರು ಕಂಪ್ಲೀಟ್ ಇನ್ಫಾರ್ಮೇಷನ್ ಅಬೌಟ್ ಡಿಪಾರ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಓದ್ಕೋಬೇಕಾಗ್ತದೆ. ಬೇರೆ ನಿಮಗೆ ಯಾರಾದ್ರು ಈ ಡಿಪಾರ್ಟ್ಮೆಂಟಲ್ಲಿ ಗೊತ್ತಿದ್ರೆ ಅವ್ರ ಬಗ್ಗೆ ಕೇಳಿ ಅವ್ರು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಂದು ವೇಳೆ ಯಾರು ಗೊತ್ತಿಲ್ಲದಿದ್ರು ಕೂಡ ಏನೂ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. KPWD ವೆಬ್ಸೈಟ್ ಇದೆ ಕರ್ನಾಟಕದವ್ರದ್ದು, ಕರ್ನಾಟಕ ಸರ್ಕಾರದ್ದು, ಅದನ್ನು ಓಪನ್ ಮಾಡಿ ಅಲ್ಲಿ ಕಂಪ್ಲೀಟ್ ಡೀಟೇಲ್ ಅಬೌಟ್ ಇದಿದೆ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಇದೆ KPWD. ಓಕೆ, ಸೊ ನೀವು ಏನು ವರ್ಕ್ ಮಾಡ್ತಾರೆ KPWD ಡಿಪಾರ್ಟ್ಮೆಂಟಲ್ಲಿ, ಮ್ಯಾಕ್ಸಿಮಮ್ ನೋಡಿ ರೋಡ್ ವರ್ಕ್ಸ್ನ ಮಾಡ್ತಾರೆ, ವಿಲೇಜ್ ರೋಡ್ಸ್ನ. ಸೊ ರೋಡ್ಸ್ಗಳ ಬಗ್ಗೆ ಸ್ವಲ್ಪ ಜಾಸ್ತಿ ತಿಳ್ಕೊಂಡು ಹೋಗಬೇಕು. ಅದೇ ರೀತಿ WRDನೂ ಸ್ವಲ್ಪ ತಿಳ್ಕೊಂಡು ಹೋಗಿ, ಬಿಕಾಸ್ ಎರಡು ಮೇಜರ್ ಡಿಪಾರ್ಟ್ಮೆಂಟ್ಗಳು ಸಿವಿಲ್ ಇಂಜಿನಿಯರಿಂಗಲ್ಲಿ, ಹಾಗಾಗಿ ಎರಡು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಸ್ವಲ್ಪ ಇನ್ ಡೆಪ್ತ್ ತಿಳ್ಕೊಂಡು ಹೋಗಬೇಕಾಗ್ತದೆ. ಓಕೆ, ಇಂಟರ್ವ್ಯೂದಲ್ಲಿ. ಸೊ ಇನ್ನು ಮೂರನೇದು ಬರೋದು ಟೆಕ್ನಿಕಲ್. ಟೆಕ್ನಿಕಲ್ ಯಾವ ರೀತಿ ಓದಬೇಕು ಅಂತ. ಓಕೆ, ಸೊ ಟೆಕ್ನಿಕಲ್ನ ಓದುವ ವಿಧಾನ ನೋಡಿ, ತುಂಬ ಡಿಫಿಕಲ್ಟ್ ಸಬ್ಜೆಕ್ಟ್ ಲೈಕ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಯಾವ ಕ್ವಶನ್ನು ಕೇಳಲಿಕ್ಕೆ ಚಾನ್ಸೇ ಇಲ್ಲ. ಅದೇ ಸ್ಟ್ರೆಂತ್ ಆಫ್ ಮಟೀರಿಯಲ್ ಕೇಳ್ತಾರೆ, ಸಾಮಿಂದ ಕ್ವಶನ್ಸ್ಗಳು ಬರ್ತದೆ. ಲೈಕ್ ವಾಟ್ ಇಸ್ ಮೀನ್ ಬೈ ಫೋರ್ಸ್, ವಾಟ್ ಇಸ್ ಮೀನ್ ಪಾಯ್ಸನ್ಸ್ ರೇಷೋ ಅಂದರೆ ಏನು, ಸಿಮೆಂಟ್ಗೆ ಪಾಯ್ಸನ್ಸ್ ರೇಷೋ ಎಷ್ಟಿರ್ತದೆ, ಅಥವಾ ಸ್ಟ್ರೆಸ್ ಅಂದರೆ ಏನು, ಸ್ಟ್ರೈನ್ ಅಂದರೆ ಏನು, ಇವೆಲ್ಲ ಕ್ವಶನ್ ಸಿಂಪಲ್ 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 ಕ್ವಶನ್ಸ್ಗಳು ಬರ್ತದೆ. ಅದೇ ನಿಮಗೆ ಯಾವುದೋ ಒಂದು ಕೈನೆಸ್ ಮೆಥಡಲ್ಲಿ ಡ್ರಾ ಮಾಡಿ ಅಥವಾ ದೊಡ್ಡ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ನ ಡ್ರಾ ಮಾಡಿ ಆ ಥರ ಬರಲ್ಲ. ಬಟ್ ಡೆಫಿನೇಷನ್ಸ್ಗಳು ಬರ್ಬೋದು, ವಾಟ್ ಇಸ್ ಮೀನ್ ಬೈ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್, ವಾಟ್ ಇಸ್ ಮೀನ್ ಬೈ ಶಿಯರ್ ಫೋರ್ಸ್, ಈ ಥರ ಸಿಂಪಲ್ ಸಿಂಪಲ್ದೇ ಕೇಳೋದು. ಓಕೆ, ಯಾವುದೇ ಕಾರಣಕ್ಕೂ ಕಾಂಪ್ಲೆಕ್ಸ್ ಆಗಿರೋದು ಕೇಳಲ್ಲ. ಫಾರ್ ನೀವು ಜಿಯೋಟೆಕ್ನಾಲಜಿ ತೊಗೊಂಡ್ರೆ ಬ್ಲ್ಯಾಕ್ ವಾಟರ್ ಸಾಯಿಲ್ಸ್ ಬಗ್ಗೆ ಕೇಳ್ಬೋದು, ಅಥವಾ ಇನಿಷಿಯಲ್ ಇರ್ತದಲ್ವ ಪಾಯ್ಸನ್ಸ್ ರಿಶೋ, ಪೊರಾಸಿಟಿ, ನೆಕ್ಸ್ಟು ಈ ರಿಲೇಟೆಡ್ ಡೆನ್ಸಿಟೀಸು, ಇವೆಲ್ಲವೂ ಜಿಯೋಟೆಕ್ನಾಲಜಿಯಿಂದ ಬರುವಂಥದ್ದು. ನೆಕ್ಸ್ಟ್ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರಾಲಿಕ್ಸಲ್ಲಿ ವಿಸ್ಕಾಸಿಟಿ, ಈ ಥರ ಸಿಂಪಲ್ ಸಿಂಪಲ್ ಎಲ್ಲ ಟೆಕ್ನಿಕಲ್ದು ಬೇಸಿಕ್ ಅಂದರೆ ಪ್ಯೂರ್ ಬೇಸಿಕ್. ನಿಮ್ಗೆ ಅವ್ರು ಕ್ವಶನ್ ಕೇಳ್ತಾರೆ ಅಂದರೆ ಅವರಿಗೂ ಅದರ ಆನ್ಸರ್ ಗೊತ್ತಿರಬೇಕಾಗ್ತದೆ. ಹಾಗಾಗಿ ಇನ್ ಡೆಪ್ತ್ ಕ್ವಶನ್ಸ್ಗಳು ಇಲ್ಲಿ ಬರಲ್ಲ, ಬಟ್ ಬೇಸಿಕ್ಸ್ ಕ್ವಶನ್ಸ್ಗಳು ಬರ್ತದೆ. ಎಲ್ಲ ಸಬ್ಜೆಕ್ಟ್ದು ಬೇಸಿಕ್ಸ್ ಕ್ವಶನ್ಸ್ಗಳನ್ನ ಓದ್ಕೊಂಡು ಹೋದರೆ ನೀವು 100% ಗುಡ್ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇನ್ನು ಫೈನಲ್ ಆಗಿ ಹೇಳಬೇಕಂದ್ರೆ ಕೆಲವೊಂದು ಟರ್ಮ್ಸ್ ಇರ್ತದೆ ರಿಲೇಟೆಡ್ ಟು ಇಂಡಸ್ಟ್ರಿ, ನಮ್ಮ ಸಿವಿಲ್ ಇಂಡಸ್ಟ್ರಿ. ಫೋರ್ತ್ ಇರೋದು ಸಿವಿಲ್, ಈಗ ಗೌರ್ಮೆಂಟ್ ಆಯಿತು, ನೆಕ್ಸ್ಟು ಟೆಕ್ನಿಕಲ್ ಆಯಿತು, ನೆಕ್ಸ್ಟು ಅಬೌಟ್ ಯುವರ್ ಸೆಲ್ಫ್ ಆಯಿತು ಅಂದರೆ ನಿಮ್ಮ ಜಿಲ್ಲೆ ಬಗ್ಗೆ ಆಯಿತು. ನೆಕ್ಸ್ಟ್ ಬರೋದು ಸಿವಿಲ್ ಇಂಡಸ್ಟ್ರಿ. ಸಿವಿಲ್ ಇಂಡಸ್ಟ್ರಿ ಏನು, ಈಗ ಪ್ರೈವೇಟ್ ಸೆಕ್ಟರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅದರ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತದೆ. ಲೈಕ್ ವಾಟ್ ಇಸ್ ಮೀನ್ ಬೈ ಕಾಂಟ್ರಾಕ್ಟ್, ಓಕೆ, ವಾಟ್ ಇಸ್ ಮೀನ್ ಬೈ ಟೆಂಡರ್, ಓಕೆ, ಈ ಥರ ಕ್ವಶನ್ಸ್ಗಳು ಬಂದೇ ಬರ್ತದೆ, ನೆನ್ಪಿಟ್ಕೊಳ್ಳಿ ಎಲ್ಲನೂ ಕೂಡ. ಸೊ ಆಮೇಲೆ ವಾಟ್ ಇಸ್ ಮೀನ್ ಬೈ ವೈಟ್ ಟ್ಯಾಪಿಂಗ್, ವೈಟ್ ಟ್ಯಾಪಿಂಗ್ ಅಂದರೆ ಏನು, ಸೊ ರಸ್ತೆಗಳಲ್ಲಿ ವೈಟ್ ಟ್ಯಾಪಿಂಗ್ ಅಂದರೆ ಅದರ ಅರ್ಥ ಏನು, ಸೊ ಈ ರೀತಿ ರಿಲೇಟೆಡ್. ಇಲ್ಲದೇ ಇದ್ದರೆ ನಿಮಗೆ ಸ್ವಲ್ಪ ಅಪ್ಲಿಕೇಶನ್ ರಿಲೇಟೆಡ್ ಕ್ವಶನ್ಸ್ಗಳು ಬರ್ತದೆ. ಓಕೆ, ಲೈಕ್ ನೋಡಿ, ಒಂದು ಊರಿದೆ, ಸೊ ಒಂದು ಊರಲ್ಲಿ ತುಂಬ ಟ್ರಾಫಿಕ್ ಇದೆ, ಸೊ ಇಲ್ಲಿ ನೀವು ಯಾವ ರೀತಿ ಸೊಲ್ಯೂಷನ್ನ ಕೊಡ್ತೀರಾ, ಈ ಟ್ರಾಫಿಕ್ನ ಹೇಗೆ ಡೈವರ್ಟ್ ಮಾಡ್ತೀರಾ ಅಂತ. ಸೊ ಏನು ರಿಂಗ್ ರೋಡ್ ಪ್ರೊವೈಡ್ ಮಾಡಬಹುದು ಅಥವಾ ಈ ಥರ ಬೇರೆ ಬೇರೆ ನಿಮಗೆ ಆ ಮೂಮೆಂಟಲ್ಲಿ ಏನು ಅನಿಸ್ತದೆ ಅದನ್ನು ನೀವು ಆನ್ಸರ್ ಮಾಡಬೇಕು. ಇಲ್ಲದೇ ಅಂದರೆ ಈ ಥರ ಕ್ವಶನ್ಸ್ಗಳು ಬರ್ಬೋದು. ಒಂದು ಊರಿದೆ, ಅದರಲ್ಲಿ ಫ್ಲೋರೈಡ್ ಕಂಟೆಂಟ್ ಆಫ್ ವಾಟರ್ ಜಾಸ್ತಿ ಇದೆ ಆ ಊರಲ್ಲಿ, ಸೊ ದಟ್ ಇದರಿಂದ ಆ ಊರಿನ ಜನರಿಗೆ ಏನು ಎಫೆಕ್ಟ್ ಆಗಬಹುದು. ಇಲ್ಲದೇ ಇದ್ದರೆ ಆ ಫ್ಲೋರೈಡ್ ಕಂಟೆಂಟ್ನ ರಿಮೂವ್ ಮಾಡಲಿಕ್ಕೆ ನೀವು ಆ್ಯಸ್ ಅ ಇಂಜಿನಿಯರ್ ಏನನ್ನು ಮಾಡ್ತೀರಾ. ಸೊ ಏನು ರಿಯಲ್ ಲೈಫ್ ಪ್ರಾಬ್ಲಮ್ಸ್ಗಳಿದೆ ಕೆಲವೊಂದು, ಲೈಕ್ ಈಗ ರೋಡಲ್ಲಿ ತುಂಬ ಪಾಟ್ ಹೋಲ್ಸ್ಗಳು ಬಿದ್ದಿರ್ತದೆ, ಅದರಿಂದ ಏನಾಗ್ತದೆ, ತುಂಬ ಆಕ್ಸಿಡೆಂಟ್ಸ್ಗಳಾಗ್ತವೆ. ಅದಕ್ಕೆ ನೀವು ಇಂಜಿನಿಯರ್ ಆಗಿ ಏನು ಸೊಲ್ಯೂಷನ್ ಮಾಡ್ತೀರಾ. ಸೊ ಈ ರೀತಿ ಅಂದರೆ ಅಪ್ಲಿಕೇಶನ್ ರಿಲೇಟೆಡ್ ಕ್ವಶನ್ಸ್ಗಳು ತುಂಬ ಕೇಳ್ತಾರೆ. ಇದಕ್ಕೆ ನಾನು ನಿಮಗೆ ಒಂದು ಬೇಸಿಕ್ ಏನು ಪಾಯಿಂಟ್ ಹೇಳ್ತಾ ಇರೋದು, ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಿ, ತಪ್ಪು ಆನ್ಸರ್ ಮಾಡಬೇಡಿ. ಒಂದು ಸೆಕೆಂಡ್ ಒನ್ ಏನಂದರೆ, ಗೊತ್ತಿಲ್ಲದೆ ಇರೋ ವಿಷಯಗಳನ್ನು ಟಚ್ ಮಾಡಬೇಡಿ. ನಿಮ್ಗೆ ಏನೋ ಒಂದು ಗೊತ್ತಿಲ್ಲ ಅಂದರೆ ಜಸ್ಟ್ ನೀವು ಅದ್ರ ನೇಮ್ ಹೇಳಿದರೂ ಕೂಡ ಅದರ ಮೇಲೇ ನೆಕ್ಸ್ಟ್ ಕ್ವಶನ್ಸ್ಗಳು ನಿಮಗೆ
ಬರ್ತದೆ, ಥ್ರೋ ಆಗ್ತದೆ. ಸೊ ಅದಕ್ಕೆ ನಿಮಗೆ ಆವಾಗ ಏನೂ ಬರಲ್ಲ. ಸೊ ಹಾಗಾಗಿ ನಿಮಗೆ ಯಾವ ಟಾಪಿಕ್ ಮೇಲೆ ಒಂದು ಫುಲ್ ನಾಲೆಜ್ ಇದೆ ಅದ್ರ ಬಗ್ಗೆ ಮಾತ್ರ ನೀವು ಆನ್ಸರ್ ಮಾಡಬೇಕಾಗ್ತದೆ. ಇಲ್ಲದೇ ಇದ್ರೆ ಅದ್ರ ಮೇಲೆ ಮತ್ತೊಂದು, ಅದ್ರ ಮೇಲೆ ಮತ್ತೊಂದು, ಅದ್ರ ಮೇಲೆ ಮತ್ತೊಂದು, ಇದೇ ಥರ ಕ್ವಶನ್ಸ್ಗಳು ಬರ್ತದೆ. ಓಕೆ, ಸೊ ಹಾಬೀಸ್ ಗಿಬೀಸ್ ಆದರೂ ಅಷ್ಟೇ, ನಿಮ್ಗೆ ನೀವು ನಿಜವಾದ ನಿಮ್ಮ ಹಾಬಿ ಏನಿದೆ, ಕ್ರಿಕೆಟ್, ನಮ್ಮ ಹಾಬಿ ಕ್ರಿಕೆಟ್ ಈಗ. ಸೊ ಕ್ರಿಕೆಟ್ ಕುರಿತು ಏನು ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಮಾಡ್ತೇನೆ. ಸೊ ಅದೇ ರೀತಿ ನಿಮ್ಮ ಹಾಬೀಸ್ ಏನಿದೆ ಅದೇ ಹೇಳಬೇಕು ಬಿಟ್ಟರೆ ಸುಮ್ಮನೆ ಇಂಪ್ರೆಸ್ ಮಾಡುವಂತಹ ಇಂಟರ್ವ್ಯೂಯರ್ ಮಾಡೋರನ್ನ ಇಂಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಏನಿದ್ದೀರಾ, ನೀವು ಹೇಗಿದ್ದೀರಾ, ಅದನ್ನು ನಿಮ್ಮ ಪರ್ಸ್ನಾಲಿಟಿನ ಅಲ್ಲಿ ಒಂದು ನೀವು ಶೋ ಮಾಡೋದು ಅಷ್ಟೇ ಇಂಟರ್ವ್ಯೂದಲ್ಲಿ. ಸೊ ಅದ್ಬಿಟ್ಟು ಏನೋ ಬಿಲ್ಡಪ್ಸ್ಗಳನ್ನೆಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ ಗೊತ್ತಿಲ್ಲದೆ ಇರೋ ವಿಷಯಗಳ ಬಗ್ಗೆ. ಯಾಕಂದರೆ ಏನಾಗ್ತದೆ, ಇಂಟರ್ವ್ಯೂದಲ್ಲಿ ಒಂದರ ನಂತರ ಒಂದು ಕ್ವಶನ್ ಅದೇ ಟಾಪಿಕ್ ಮೇಲೆ ಕೇಳ್ತಾ ಹೋಗ್ತಾರೆ ಅವರು. ಹಾಗಾಗಿ ಸೊ ಇನ್ನು ಫೈನಲಿ ಒಂದು ಹೇಳಬೇಕು ಅಂದರೆ ನೋಡಿ, ಡ್ರೆಸ್ಸಿಂಗ್ ಸ್ಟೈಲ್ ಬಗ್ಗೆ ಹೇಳಬೇಕು ಅಂದರೆ ಫಾರ್ಮಲ್ಸ್ ಡ್ರೆಸ್ನ ಹಾಕೊಂಡು ಹೋಗಿ ಮ್ಯಾಕ್ಸಿಮಮ್ ಆಗಿ ಎಲ್ಲರೂ ಕೂಡ. ಸೊ ಇನ್ನೂ ಒಂದು ನಿಮಗೆ ಇಂಟರ್ವ್ಯೂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದರೆ ನೋಡಿ, ಯೂಟ್ಯೂಬಲ್ಲಿ IAS ಇಂಟರ್ವ್ಯೂ ಅಂತ ನೀವು ಟೈಪ್ ಮಾಡಿ, ಓಕೆ, ತುಂಬ ಒಳ್ಳೊಳ್ಳೆ ಇಂಟರ್ವ್ಯೂಗಳು ನಿಮಗೆ ಸಿಗ್ತದೆ. ಬೇರೆ ಬೇರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಕಂಡಕ್ಟ್ ಮಾಡಿರುವ IAS ಇಂಟರ್ವ್ಯೂನ ನೋಡ್ಕೊಳ್ಳಿ. ಅವರು ಹೇಗೆ, ಆ ವ್ಯಕ್ತಿ ಹೇಗೆ ರೂಮಲ್ಲಿ ಎಂಟರ್ ಆಗ್ತಾನೆ, ಇಂಟರ್ವ್ಯೂ ರೂಮಲ್ಲಿ ಹೇಗೆ ಅವನು ಅಲ್ಲಿ ಕೂತ್ಕೊಳ್ತಾನೆ. ಸೊ ಅವನು ಹೇಗೆ ಇಂಟರ್ವ್ಯೂಸ್ಗಳನ್ನ ಫೇಸ್ ಮಾಡ್ತಾನೆ, ಬಿಕಾಸ್ ಐ ಟು ಐ ಕಾಂಟ್ಯಾಕ್ಟ್ ಮಾಡಿದ್ರು ಕರೆಕ್ಟ್ ಅಲ್ಲ, ಅದು ಹಾಗಂತ ನೀವು ತಲೆ ಬಗ್ಸ್ಕೊಂಡಿದ್ರು ಕರೆಕ್ಟ್ ಅಲ್ಲ, ಅದು ಒಂದು ವೇ ಆಫ್ ಐ ಕಾಂಟ್ಯಾಕ್ಟ್ ಇರಬೇಕು. ಸೊ ಅದು ಅವರು ಹೇಗೆ ಮಾಡ್ತಾರೆ ಯಾರು. ಸೊ ನೆಕ್ಸ್ಟು ಕ್ವಶನ್ಸ್ಗಳು ಹೇಗೆ ಬರ್ತದೆ, ಸೊ ಇವರು ಹೇಗೆ ಆನ್ಸರ್ ಮಾಡ್ತಾರೆ. ಸೊ ಇದನ್ನು ನೋಡಿಕೊಂಡ್ರೆ ನಿಮಗೆ ನೀವು ಕೂಡ ಅದೇ ರೀತಿ ಪ್ರಿಪ್ರೇಷನ್ ಮಾಡಬಹುದು, ಆಗಬಹುದು. ಓಕೆ, ಸೊ ಒಂದು ನಿಮಗೆ ಯಾರು ಕೂಡ ಇಂಟರ್ವ್ಯೂಸ್ನ ನೋಡಿ ಹೀಗೆ ಬರ್ತದೆ ಹಾಗೆ ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ. ನೀವು ಒಂದು ಮಿರರ್ ಮುಂದೆ ಕೂತ್ಕೊಂಡು ಸೊ ನಿಮಗೆ ನೀವೇ ಕ್ವಶನ್ಸ್ಗಳನ್ನು ಕೇಳಿಕೊಂಡು ಎಷ್ಟು ಪರ್ಫೆಕ್ಟಾಗಿ ನೀವು ಆನ್ಸರ್ ಮಾಡ್ತಾ ಇದ್ದೀರಾ ಅಂತ. ಓಕೆ, ಸೊ ನಿಮ್ಮ ಪರ್ಸ್ನಾಲಿಟಿನ ಸ್ವಲ್ಪ ಚೆನ್ನಾಗಿ ಮಾತಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಏನು ಹೆದರ್ಲಿಕ್ಕೆ ಹೋಗಬೇಡಿ, ಏನೇ ಕ್ವಶನ್ ಬರದೇ ಇದ್ರು ಕೂಡ. ಬಿಕಾಸ್ ನೋಡಿ, ಇವತ್ತಿಂದ ಓಕೆ ಇವತ್ತು ನಿಮ್ಮ ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ. ಓಕೆ, ನಿಮ್ಮಲ್ಲೇ ಅಲ್ವಾ, ಈಗ ನೀವು 600 ಜನ ಇದ್ದೀರಿ, ಸೊ ನಿಮ್ಮಲ್ಲೇ ಅಲ್ಲಿ ಸೆಲೆಕ್ಷನ್ ಆಗೋದು. ನೀವು 1800 ಸ್ಟೂಡೆಂಟ್ಸ್ ಇದ್ದೀರಿ, ಓಕೆ ಓಕೆ, ನೀವು 1800 ನೀವು ಸೆಲೆಕ್ಷನ್ ಆಗೋದು 600. ಓಕೆ, ನೀವೇ ಅಲ್ವಾ 600 ಸೆಲೆಕ್ಟ್ ಆಗೋರು, ಇದಕ್ಕೆ ಬೇರೆಯವ್ರು ಬರ್ತಾರ ಇಲ್ಲ. ಸೊ ನಿಮಗಾಗೇ ಇರುವ ಜಾಬ್ ಇದು. ಇವತ್ತಿಂದ ಒಂದು 30 ಇಯರ್ಸ್ಗೆ ನೀವು ಎಲ್ಲಿರ್ತೀರಾ, ಇಂಟರ್ವ್ಯೂ ಮಾಡೋ ಪೊಸಿಷನಲ್ಲಿ ನೀವು ಇರ್ತೀರಾ. ಓಕೆ, ನೀವೇ ಅಲ್ವಾ ನೆಕ್ಸ್ಟ್ ರಿಟೈರ್ಡ್ ಎಲ್ಲ ಆದಮೇಲೆ ನೆಕ್ಸ್ಟ್ ಬರೋ ಜಾಬ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಇಂಟರ್ವ್ಯೂ ಮಾಡಬೇಕಾಗಿರೋರು. ಅಷ್ಟು ಕಾನ್ಫಿಡೆನ್ಸ್ ಇರಲಿ ನಿಮಗೆ. ಓಕೆ, ಸೊ ಇವತ್ತು ನಾವು ಚಿಕ್ಕವರು, ನಾಳೆ ನಾವು, ನೀವೇ ನಾಳೆ ಇಂಟರ್ವ್ಯೂ ಮಾಡೋರು. ಇವತ್ತು ಇಂಟರ್ವ್ಯೂ ಕೊಡೋರು ನೀವೇ, ನಾಳೆ ಇಂಟರ್ವ್ಯೂ ಮಾಡೋರು ನೀವೇ. ಅಷ್ಟು ಕಾನ್ಫಿಡೆನ್ಸ್ ನಿಮಗಿರಲಿ. ಸೊ ಹಾಗಾಗಿ ಕಾನ್ಫಿಡೆನ್ಸ್ ಇಸ್ ಮಸ್ಟ್. ಅದ್ರ ಜೊತೆಗೆ ನಾವು ಏನೇನು ಪಾಯಿಂಟ್ಸ್ನ ಹೇಳಿದ್ದೇವೆ ಅದನ್ನು ಕೂಡ ನೋಡಿಕೊಂಡು ಕರೆಕ್ಟಾಗಿ ಪ್ರಿಪ್ರೇಷನ್ನ ಮಾಡಿಕೊಂಡು ಹೋಗಿ. ಧನ್ಯವಾದಗಳು.